ಇಲ್ಲ, ಗುರುವ್ರ ಜೊತೆ ಕೆಲಸ ಮಾಡ್ತಾರೆ, ಹಂಗೆ ಲಾಂಚ್ ಮಾಡ್ತಿದ್ದೀವಿ ಇನ್ನೂ ಯಾವುದೇ ಫೀಲ್ ಬರಲಿಲ್ಲ. ಆದರೂ ಅವ್ರ ಜೊತೆ ಪ್ರೀ ಪ್ರೊಡಕ್ಷನ್ ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ, ಆ್ಯಂಡ್ ಆನ್ಸೆಟ್ ಬಂದಾಗ ಅವ್ರದ್ದೇನೋ ಹೊಸ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ನಮಗೆ ಕೊಡಲಿಲ್ಲ. ಅವರು ಅಂದರೆ ಅವ್ರ ಪ್ರಿಪ್ರೇಷನ್ನು ಅದೆಲ್ಲ ಒಂದು ಮಟ್ಟಕ್ಕಿತ್ತು. ಹಂಗಾಗಿ ನಮಗೇನೋ ಅನ್ಕಂಫರ್ಟಬಲ್ ಆಗಿ ಅವ್ರಿಗೆ ನಾವೇನೋ ಹೇಳಬೇಕು ಆ ಪರಿಸ್ಥಿತಿ ಬರಲೇ ಇಲ್ಲ. ಎಲ್ಲ ಎಲ್ಲ ಥರದ ಒಂದು ಎಕ್ಸ್ಪೀರಿಯನ್ಸ್ ಹೀರೋ ಜೊತೆ ಹೆಂಗೆ ಕೆಲಸ ಮಾಡ್ತೀವಿ ಆ ಹೀರೋ ಆ ಥರ ಮಾಡಿದ್ದೀವಿ ನಾವು. ಇಲ್ಲ, ಈ ಸಿನಿಮಾ ವಿಜುವಲ್ ಒಂದು ಅಂದ್ರೆ ಇಷ್ಟು ದಿವಸ ನೋಡ್ಕೊಂಡ್ ಬಂದಿರೋದಕ್ಕೂ ಈ ಸಿನಿಮಾಗೂ ಒಂದು ವ್ಯತ್ಯಾಸ ಅಂತೂ ಡಿಫ್ರೆಂಟ್ಲಿ ಇದೆ. ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈಗ ಎಲ್ಲ ಥರದಲ್ಲೂ ಸೆಟ್ ವಿಚಾರದಲ್ಲಿ ಇರ್ಬೋದು, ಲೈಟಿಂಗ್ ವಿಚಾರದಲ್ಲಿ ಇರ್ಬೋದು, ಓವರ್ಆಲ್ ಟೋನಿಂಗ್ ವಿಚಾರದಲ್ಲಿ ಇರ್ಬೋದು, ಎಲ್ಲ ಥರದಲ್ಲೂ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಮ್ಯಾಕ್ಸಿಮಮ್ ಇರುತ್ತೆ ಡೈರೆಕ್ಟರ್ಸ್ ಎಲ್ಲ, ಬಿಕಾಸ್ ಇಂಟ್ರಡಕ್ಷನ್ ಆಮೇಲೆ ಅಷ್ಟೇ ಡಿಮ್ಯಾಂಡ್ ಇದೆ, ಸೊ ಮ್ಯಾಕ್ಸಿಮಮ್ ಡೇಟ್ ರಿಲೀಸ್ ಆಗುತ್ತೆ. ಆಮೇಲೆ ಸಿನಿಮಾ ಜರ್ನಿ ಬಗ್ಗೆ ಟೆಕ್ನಿಷಿಯನ್ಸ್ ಹೇಳಬೇಕು, ನಾವೇನು ಬರ್ತೀವಿ ಹೋಗ್ತೀವಿ, ಸೊ ಹಾಗಾಗಿ ಎಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಮಾಡಿದೆ. ನನ್ನ ಫೇವ್ರೇಟ್ ಸಾಂಗ್ ಇದೆ ಆ್ಯಕ್ಚುಲಿ, ಬಿಕಾಸ್ ಅಲ್ಲಿಂದ ಹೇಳ್ಬೇಕಂತ ಇದ್ದೆ, ಯಾಕಂದರೆ ಪ್ರತಿಯೊಬ್ಬರಿಗೂ ತಂದೆ ಹೀರೋ, ಸೊ ನನಗೂ ಸಹ ಎಲ್ಲರಿಗೂ ಸಹ. ಸೊ ನನ್ನ ಫೇವ್ರೇಟ್ ಸಾಂಗ್ ಇದು, 100% ಇನ್ಮೋಸ್ಟ್ ನಾನು ಓಪನ್ ಆಗಿದ್ದೀನಿ. ನೋಡೋಣ ಈ ಸಾಂಗ್ ಇಂತ ಹೋಗುತ್ತೆ. ಇವರೆಲ್ಲ ಒಳ್ಳೆ ಐಡಿಯಾ ಆ್ಯಕ್ಚುಲಿ, ಎಲ್ಲರೂ ಇದನ್ನು ರೀಲ್ಸ್ ಮಾಡಿದ್ರೆ ಐ ಥಿಂಕ್ ದಿಸ್ ಸಾಂಗ್ ವಿಲ್ ಗೋ ಸಮ್ವೇರ್. ಥ್ಯಾಂಕ್ ಯು. ಹುಂಬಳೆ ಹುಂಬಳೆಯಿಂದ ಯೂಸರಿ ಮಾಡಿದೆ, ಹುಂಬಳೆ ಮ್ಯಾಕ್ಸಿಮಮ್ ಇರುತ್ತೆ. ನಿಮಗೆ ಗೊತ್ತು ಒಂದು ದೊಡ್ಡ ರಿಲೀಸ್ ಹೆಂಗಿರುತ್ತೆ ಅಂತ, ಸಣ್ಣ ದೊಡ್ಡ ರಿಲೀಸ್ ಇರುತ್ತೆ. ಒಂದು ತಂದೆ ಮೇಲೆ ಒಂದು ಹಾಡು ಮಾಡೋದು ಒಂದು ಅವಕಾಶ ನನಗೆ ಈ ಸಿನಿಮಾ ಸಿಕ್ತು. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೇಳಿದಾಗ ನನಗೆ ಸ್ವಲ್ಪ ಭಾವುಕನಾದೆ, ಕ್ಷಮೆ ಇರಲಿ. ತುಂಬ ನಮ್ಮ ಕವಿತೆ ಹಾಡಿಗೆ, ಒಬ್ಬನೇ ಶಿವ ಹಾಡಿಗೆ ನೀವೆಲ್ಲರೂ ತೋರಿಸಿದಂಥ ಒಂದು ಪ್ರೀತಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೂ 3 ಒಳ್ಳೆ ಹಾಡುಗಳಿದೆ, ಅದರಲ್ಲಿ ನಮ್ಮ ಅಪ್ಪುಗೆ ಹಾಡು ಇವತ್ತು ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದೇ 29th ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಾರಿ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಸಾರಿ.